ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿತ್ವ ಶಾಶ್ವತ. ಜೀವ ಶಾಶ್ವತ ಅಲ್ಲ, ವಿಚಾರ ಶಾಶ್ವತ. ಅಂಕಲ್ ಒಂದು ಸಿಗರೇಟ್ ಕೊಡಿ. ಹಲೋ, ಹೇಳ ಮಚ್ಚ. ಹೇಳಿದ್ಯಾ ಮಚ್ಚ? ಹಾಂ, ನಮ್ಮ ಹುಡುಗಿ ಕಾಲೇಜ್ ಹತ್ರ ಇದ್ದೀನಿ ಕಣ. ಇವತ್ತು ಆಗಿದ್ದಾಗ ಹೋಗ್ಲಿ, ಪಕ್ಕಾ ಪ್ರಪೋಸ್ ಮಾಡ್ತೀನಿ, ಅದೇನಾಗುತ್ತೋ ಆಗಲಿ. ಸರಿನಪ್ಪ, ಆಲ್ ದ ಬೆಸ್ಟ್. ಇವತ್ತು ಪಕ್ಕಾ ಪ್ರಪೋಸ್ ಮಾಡಿ ಮಾಡ್ತೀನಿ. ಅಯ್ಯೋ ದೇವ್ರೇ, ಇವತ್ತಾದರೂ ಇವನು ಪ್ರಪೋಸ್ ಮಾಡಲಪ್ಪ. ಹೇಳಬೇಕು, ಅವಳು ಏನಾದರೂ ನನ್ನ ನೋವು ಅಂದ್ಬಿಟ್ರೆ. ಓ, ಇವತ್ತು ಬೇಡ, ನಾಳೆ ಏನಾದರೂ ಗಿಫ್ಟ್ ಕೊಟ್ಟು ಪ್ರಪೋಸ್ ಮಾಡ್ಬಿಡೋಣ. ಹೇಳ ಮಗ, ಪ್ರಪೋಸ್ ಮಾಡ್ದೇನಾ? ಇಲ್ಲ ಅಲೋ. ಥೂ, ನೀನು ಇದಾಗೋಯ್ತಲ್ಲ. ಥೂ, ನಾಳೆ ಆದರೂ ಪ್ರಪೋಸ್ ಮಾಡಲೇಬೇಕು. ಮತ್ತೆಂತ ಚಾನ್ಸ್ ಮಿಸ್ ಆಯಿತು. ಅಪ್ಪ, ನಾಳೆ 1ನೇ ತಾರೀಕು, ಇವತ್ತೊಂದು ದಿನ ಕೆಲಸ ಮುಗಿಸಿದ್ರೆ ಸಾಕು, ನಾಳೆ ಹೇಗೂ ಸಂಬಳ ಬರುತ್ತೆ, ಎಲ್ಲ ಕಮಿಟ್ಮೆಂಟ್ಸ್ಗಳು ಕ್ಲಿಯರ್ ಆಗುತ್ತೆ. ತಲೆ ಬೇರೆ ನೋತಾ ಇದೆ, ಇವತ್ತು ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗಿ ರೆಸ್ಟ್ ತಗೊಂಡ್ರೆ ಸಾಕಪ್ಪ. ಹಲೋ. ಹಲೋ ಸರ್, ಪ್ರಾಡಕ್ಟ್ ಡೆಲಿವರಿ ಆಯಿತು, ಅಡ್ರೆಸ್ಸಲ್ಲಿ ಇದ್ದೀನಿ, ಬಂದು ಕಲೆಕ್ಟ್ ಮಾಡಿ ಸರ್. ಸರ್, ನೀವೇ ಮೇಲ್ಗಡೆ ಬಂದ್ಬಿಡಿ ಸರ್. ಥರ್ಡ್ ಫ್ಲೋರಿಂದ ಬಂದರೆ ಇವ್ನು ಕಾಲಿನ ಸೌದೋಗುತ್ತಾ? ಛೆ, ಇವಾಗ ಹೆಂಗೂ ಆ ಮೆಟ್ಲತ್ತದು, ಮೊದಲೇ ಸುಸ್ತಾಯ್ತಾಯಿದೆ. ಛೆ, ಪ್ರಾಡಕ್ಟ್ ಡೆಲಿವರಿ ಇತ್ತು, ಅಡ್ರೆಸ್ ಹತ್ರ ಇದ್ದೀನಿ, ಬಂದು ಕಲೆಕ್ಟ್ ಮಾಡಿ ಸರ್. ನಾನು 10 ಮಿನಿಟ್ಸ್ ಬ್ಯಾಕ್ ಹೊರಗೆ ಬಂದುಬಿಟ್ಟೆ, ನಾಳೆ ಕಲೆಕ್ಟ್ ಮಾಡ್ಕೋತೀನಿ. ಥೂ, 10 ನಿಮಿಷ ಮುಂಚೆ ಇದ್ನಂತೆ, ಇವಾಗಿಲ್ವಂತೆ, ಸುಮ್ಮನೆ ಬಂದು ಇಷ್ಟು ರವೆ ಎಷ್ಟು ಆಯಿತು. ಛೆ, ಥೂ, ಎಲ್ಲ ಕಿತ್ತೋ ನನ್ನ ಮಕ್ಕಳೇ ಸಿಗ್ತವ್ರಲ್ಲ. ಹ್ಞೂ, ಪಾ, ಇದೇ ಲಾಸ್ಟ್ ಪಾರ್ಸಲಪ್ಪ, ಕೊಟ್ಬಿಟ್ಟು ಮನೆಗೆ ಹೋಗಿ ರೆಸ್ಟ್ ತೊಗೊಂಡ್ರೆ ಸಾಕು. ಅಪ್ಪ, ಪಾ, ಈ ಕಸ್ಟಮರ್ ಆದರೂ ಜೆನ್ಯೂನ್ ಕಸ್ಟಮರ್ ಆಗಿದ್ರೆ ಸಾಕಪ್ಪ. ಅಲ್ಲ ಸರ್, ಪ್ರಾಡಕ್ಟ್ ಡೆಲಿವರಿ ಇತ್ತು, ಅಡ್ರೆಸ್ ಹತ್ರ ಇದ್ದೀನಿ, ಬಂದು ಕಲೆಕ್ಟ್ ಮಾಡಿ ಸರ್. ಸರ್, ನೀವೇ ಮೇಲೆ ಬಂದುಬಿಡಿ ಸರ್. ಹಲೋ ಸರ್, 1 ನಿಮಿಷ ಸರ್. ಅಯ್ಯೋ, ಎಲ್ಲಪ್ಪ, ಇವ್ನು ಪ್ರಾಡಕ್ಟ್ ಮಿಸ್ ಆಗಿದೆಯಲ್ಲ. ಛೆ, ಅಯ್ಯೋ, ಎಲ್ಲೋಯ್ತು? ಅಯ್ಯೋ, ಅಯ್ಯೋ, ಎಲ್ಲಿ ಮಿಸ್ ಆಗಿದೆಯಾ? ಸರ್, ನಿಮ್ಮ ಪಾರ್ಸಲ್ ಕಳೆದೋಗಿದೆ, ದಯವಿಟ್ಟು ಕಂಪ್ಲೇಂಟ್ ರೈಸ್ ಮಾಡಿಬಿಡಿ ಸರ್, ನನ್ನ ಕೆಲಸ ಹೋಗ್ಬಿಡುತ್ತೆ. ಏನೋ, ಫೋನ್ ಕಳೆದೋಗಿದೆಯಾ? ಸರ್, 1 ವೀಕ್ ಟೈಮ್ ಕೊಡಿ ಸರ್, ನಿಮ್ಮ ಪ್ರಾಡಕ್ಟ್ ನಿಮಗೆ ತಲುಪಿಸ್ಬಿಡ್ತೀನಿ ಸರ್. ರೀ, ನನ್ನ ಡೌಗೆ ಪ್ರಪೋಸ್ ಮಾಡೋಣ ಅಂತ ಫೋನ್ ಆರ್ಡ್ರ್ ಮಾಡಿದ್ರೆ ಫೋನ್ ಕಳ್ಕೊಂಬಂದಿದ್ದೀರಾ? ನೋಡಿ, ನಾಳೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ SLB ಹೋಟ್ಲ್ ಹತ್ರ ನನ್ನ ಫೋನ್ ಬೇಕು ಅಷ್ಟೇ, ಇಲ್ಲ ಅಂದರೆ ನಿಮ್ಮ ಕಂಪ್ನಿಗೆ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ಮೇಲೆ. ಛೇ, ಏನು ಮಾಡೋದು, ಯಾಕೆ ತಳ್ತೀಯಾ? ಸುಮ್ಮನೆ ಕಣ, ಅವ್ನ ಗಾಡಿ ಸರ್ವಿಸಿಗೆ ಬಿಟ್ಟಿದ್ನಲ್ಲ, ಕಾಸು ಕೊಟ್ಟನ? ಅವ್ನು ಯಾವಾಗ ತಾನೇ ಕೊಟ್ಟವ್ನು ಹೇಳು ನೀನು. ಸುಮ್ಮನಿರು, ಅವ್ನು ಇನ್ನೊಂದ್ಸಲ ಸರ್ವಿಸಿಗೆ ಬಿಡಲಿ, ಪೆಟ್ರೋಲ್ ಎಳೆದ್ಬಿಡೋಣ. ಎಳಿಬೇಕು ಮಚ್ಚ. ಹಾಂ, ಮಾಡೋಣ. ಹೊಯ್ ಮಚ್ಚ, ಮಚ್ಚ, ಅಲ್ಲಿ ನೋಡು ಫೋನು. ಹ್ಞೂ ಕಣೋ, ಯಾವುದೋ ಒಳ್ಳೆ ಫೋನ್ ಅನಿಸುತ್ತೆ.
ಯಾರು ಬರ್ತಾವ್ರ ಮೆತ್ತಗ್ ನೋಡ್ಕೊಳ್ಳಿ ಸರಿ ನೋಡ್ಕೊಳ್ಳೋ ನೋಡ್ತಿದ್ಯಾ ತಾನೆ ಹೋಗು 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 ಸರಿ ಬಾ 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 ಮಚ್ಚ ಓಡು ಓಡು ಬಾ ಮಚ್ಚ ಬಾ ಓಡು ಓಡು ಏ ನೀನು ಫಸ್ಟ್ ಓಡಲೆ ನನಗೆ ಹೇಳ್ತಾವನೆ ಲವ್ ಮಚ್ಚ ನೋಡ್ತಾ ಇರು ಒಂದಲ್ಲ ಒಂದಿವಸ ಜೀವನದಲ್ಲಿ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ತೀನಿ ಬರೀ ಇದೇ ಆಯ್ತಲ್ಲೋ ಫೋನಲ್ಲಿರೋ ಸಿಮ್ ಕಿತ್ ಹಾಕಿ ಚಾರ್ಜ್ ಹಾಕು ಫಸ್ಟು ಸರಿ ಕೊಡು ಲವ್ ಯಾವುದು ಅನ್ನೋ ನಂಬರಿಂದ ಫೋನ್ ಬರ್ತೈತೆ ಪಿಕ್ ಮಾಡ ಹಲೋ ಹಲೋ ನೀವು ಡೀಲ್ ಮಾಡಿರೋ ಅಮೌಂಟ್ ನಾನು ನಾಳೆ ಎಸ್ ಎಲ್ ಎ ಹೋಟೆಲ್ ಹತ್ರ ಇಸ್ಕೊಳ್ಳಿ ಹಾಂ ಮಿಸ್ ಮಾಡಬೇಡಿ ಓಕೆ ಓಕೆ ಹಾಂ ಯಾವುದೋ ಇದು ಲಕ್ಕಿ ಫೋನು ಸಿಕ್ಕಿದ ಒನ್ನವರ್ಗೆ ದುಡ್ಡು ಬರ್ತೈತೆ ಲವ್ ಇವೆಲ್ಲ ನಂಬೇಡಕ್ಕೋಣೋ ಅವ್ನು ಏನು ಕಂತ್ರಿ ಕೆಲಸ ಮಾಡಿ ಫೋನ್ ಬಿಸಾಕ್ಬಿಟ್ಟು ಹೋಗೋನು ಆಮೇಲೆ ನಮ್ಮೇಲೆ ಬರುತ್ತೆ ಏನಮ್ಮ ಅಚ್ಚ ನಿಂದು ದುಡ್ಡು ಬರೋ ಟೈಮಲ್ಲಿ ಹಿಂಗೆ ಆಡ್ತೀಯಾ ಡೌಟ್ ರಾಜ ನಾನು ಡೌಟೇ ಇಟ್ಕೊಂಡಿಲ್ಲ ಕಣ ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರಲಿ ಅಂಟ್ಸೋರು ನಾವಾಗಿರ್ಬೇಕು ನೋಡಲ್ಲಿ ಭಾಷೆ ಹೇಳ್ತಾ ಇಲ್ವಾ ನಾಳೆ ಹೋಯ್ತಾ ಇದ್ದೀವಿ ದುಡ್ಡು ತರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಅಷ್ಟೇ ಸರಿ ನಡೆಯಪ್ಪ ನೀನು ಯಾವಾಗ ತಾನೇ ನನ್ನ ಮಾತು ಕೇಳಿದ್ಯಾ ಲೇ 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 ಗಾಡಿ ಕಂಡ್ರು ಲೇ ಲೇ ಗಾಡಿ ಕಂಡ್ರು ಯಾವನಪ್ಪ ಎತ್ಕೊಂಡೋದ ಗಾಡಿ ಒಳ್ಳೆ ಕೆಲಸ ಇತ್ತಲ್ಲ ಇವಾಗ ಹಲೋ ಹೇಳು ಮಾಮ್ಸ್ ಏನೋ ಗುರು ಅವತ್ತಿಂದ ಸಿಗ್ತೀನಿ ಸಿಗ್ತೀನಿ ಅಂತ ಆಟಾಡಿಸ್ತಾ ಇದೆಯಾ ಗಾಡಿ ನೋಡಿದ್ರೆ ಇಲ್ಲೇ ಎಸ್ ಎಲ್ ವಿ ಹೋಟೆಲ್ ಹತ್ರ ಐತೆ ಏನು ಕಾಸು ಕೊಡಬೇಕು ಅಂತ ಆಟಾಡಿಸ್ತಾ ಇದೆಯಾ ಆ ಏನೋ ಹೇಳ್ತಿದ್ಯಾ ಲೇ ನಾವು ನೋಡೋ ಇಲ್ಲಿ 60,000 ಮೊಬೈಲ್ ಸಕ್ಕದಾಗಿದೆ ಹಾಂ ಇದೇನು 60,000 60,000 60 ಫೋನ್ ಬರುತ್ತೋ ನಮ್ಮ ರೇಂಜ್ಗೆ ಯಾವ್ದಾನ ಕಡಿಮೆ ಆಗಿದ್ರೆ ನೋಡೋ ಆಯ್ತೀರಪ್ಪ ನೋಡ್ತೀನಿ ಸಿಕ್ತು ನೋಡಪ್ಪ ನಿನ್ನ ರೇಂಜ್ಗೆ ಬರೀ 2,000 ರೂಪಾಯಿಗೆ ಇಲ್ಲಿ ಬೇಸಿಕ್ ಸೆಟ್ಟಾ ನಿನ್ನ ರೇಂಜ್ಗೆ ಇನ್ನು ಯಾವುದೋ ಸಿಗುತ್ತೆ ಲೇ ಯಾರೋ ಗುಲ್ಡು ನಮಗೆ ಎಷ್ಟು ಕಾಸ್ಟ್ಲಿ ಫೋನ್ ಕಡಿಮೆ ರೇಟ್ಗೆ ಹಾಕೋ ನೋಡು ನಾನೇ ತಗೋತೀನಿ ಎಲ್ಲಿ ತೋರಿಸು ಓ ಇದ ಫೇಕ್ ಬ್ರಾ ಲೇ ಇದು ಗೂಗಲಿಂದ ಡೌನ್ಲೋಡ್ ಮಾಡಿ ಹಾಕಿರೋ ಫೋಟೋಸ್ ಇದು ಅಷ್ಟು ಗೊತ್ತಾಗೋದನ್ನ ಇಲ್ಲಿ ಗೂಬೆ ನನ್ನ ಮಗನೆ ಕೂಡ ಇಲ್ಲಿ ಫೋನು ಎಲ್ಲ ಹೋಗ್ಬೇಕು ಆಚೆ ಕಡೆ ಬಿಡ್ಬೇಕಪ್ಪ ಹೆಂಗಾದ್ರು ಮಾಡಿ ಫೋನ್ನ ನಾನೇ ಡೀಲ್ ಮಾಡ್ಕೊಂಬಿಡ್ಬೇಕು ಹಲೋ ಸರ್ ಆನ್ಲೈನಲ್ಲಿ ನಿಮ್ಮ ಫೋನ್ ನೋಡಿದೆ ಹಾಂ ಹೇಳಿ ಸರ್ ಕಮ್ಮಿಗೇನು ಸಿಗಲ್ವಾ ಸರ್ ಹಾಕಿರೋದೇ ಕಮ್ಮಿಗೆ ಬೇಕಾ ಬೇಡವಾ ಇಡ್ಸೋಕೆ ಸರ್ ನಾನೇ ತೊಗೊಂತೀನಿ ಸರ್ ನನ್ನ ತಮ್ಮನು ಅದೇ ಫೋನ್ ನೋಡ್ತಾ ಇದ್ದೇನೆ ಅವನೇನಾದರೂ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡಿ ಸರ್ ಸರ್ ಎಸ್ ಎಲ್ ವಿ ಹೋಟೆಲ್ ಹತ್ರ ಸಂಜೆ ಬರ್ತೀರಾ ಅಲ್ವಾ ಮಿಸ್ ಮಾಡಬೇಡಿ ಸರ್ ನಾನೇ ತೊಗೊಂತೀನಿ ಫೋನು ಓಕೆ ಸರ್ ಓಕೆ ನಾನೇ ತೊಗೊಂತೀನಿ ಹಲೋ ಸರ್ ಆನ್ಲೈನಲ್ಲಿ ಮೊಬೈಲ್ ನೋಡಿದ್ನಲ್ಲ ಹಾಂ ಹೇಳಿ ಕಡಿಮೆ ಇಲ್ವಾ ಸರಿ ಸರ್ ನಾನೇ ತೊಗೋತೀನಿ ನಮ್ಮ ಅಣ್ಣ ಕೇಳಿದ್ರೆ ಹೇಳ್ಬಿಡಿ ಸರ್ ನಾನೇ ತೊಗೋತೀನಿ ನಾಳೆ ಎಸ್ ಎಲ್ ವಿ ಹೋಟ್ಲ್ ಹತ್ರ ಬಂದ್ಬಿಡಿ ಮಿಸ್ ಮಾಡಿಬಿಡಿ ಯಾರೋ ಸರಿಯಾದ ಬಕ್ರಾಗಳು ಸರಿಯಾಗಿ ತಗ್ಲಾಕೊಂಡವ್ರೆ ಸರಿಯಾಗಿ ನಾಮ ಹಾಕ್ಬೇಕು ಇವ್ರಿಗೆ ಬರಲಿ ಮಚ್ಚ ಅಲ್ಲಿ ನೋಡೋ ಯಾವನೋ ಗಾಡಿ ಕಿ ಬಿಟ್ಟು ಉಚ್ಚಬೇಕು ಹೋಗೋಣ ಹೆಂಗೂ ಇದೇ ಗಾಡೀಲಿ ಹೋಟ್ಲ್ ಹತ್ರ ಹೋಗ್ಬಿಡೋಣ ಹಾ ಮಚ್ಚ ಆ ಡೀಲರ್ ಎಲ್ಲ ನೋಡಿದ್ರೆ ಯಾವುದೋ ಒಳ್ಳೆ ಅಮೌಂಟೆ ಬರುತ್ತೆ ಅನ್ಸುತ್ತೆ ಅವಾಗ ನಾನೇ ಟಾಟಾ ನೀನೇ ಬಿರ್ಲಾ ಮಚ್ಚ ಏನು ನೋಡ್ತಿದ್ಯಾ ಏನಾರು ಆರ್ಡ್ರ್ ಮಾಡೋ ವೇಟರ್ ನಾನು ನೀನು ಸೇರ್ಕೊಂಡು ಸಂತ ಒಂದೇ ಫೋನ್ ಆರ್ಡರ್ ಮಾಡಿದ್ದೆ ಒಳ್ಳೆ ತಡಿ ಆ ಡೀಲರ್ ಫೋನ್ ಹಾಕ್ತೀನಿ ಸದ್ಯ ನನ್ನ ಗಾಡಿ ಇಲ್ಲೇ ಇದೆಪ್ಪ ಓಹ್ ಬ್ರದರ್ಸು ಇಲ್ಲೇ ಅವರೇ
ನನ್ನ ಮಕ್ಕಳ ಹತ್ರ ಇವಾಗಲೇ ಡೀಲಿಂಗ್ ಮಾಡೋದು ಬೇಡ. ಗಾಡಿ ಯಾರು ತಗೊಳೋಗೋಕೆ ಬರ್ತಾರೆ ನೋಡೋಣ, ಆಮೇಲೆ ಡೀಲಿಂಗ್ ಮಾಡೋಣ. ಹಾಯ್ ಮಚ್ಚ, ಸಾಲ್ವ್ ಆಯ್ತೇನೋ ಪ್ರಾಬ್ಲಮ್? ಲೋ ಎಲ್ಲಾಗುತ್ತೋ. ಓ ಡೆಲಿವರಿ ಬಾಯ್ ಬಂದವನೇ ಇವಂದೆ ಅಲ್ವಾ ಫೋನ್ ಕದ್ದಿದ್ದು? ಬರಲಿ ಬರಲಿ. ಯಾವುದೋ ಒಳ್ಳೆ ಪಾರ್ಸಲ್ ಇರೋಂಗೈತೆ, ಫಸ್ಟ್ ಇಲ್ಲಿಂದ ಅಪ್ಡೇಟ್ ಆಗ್ಬಿಡ್ಬೇಕು. ಓ ಇವರೆಲ್ಲ ಏನೋ ಪ್ಲ್ಯಾನ್ ಮಾಡ್ಕೊಂಡು ಕೂತವ್ರೆ. ಮಾಡಲಿ ಮಾಡಲಿ, ಫಸ್ಟ್ ನನ್ನ ಗಾಡಿ ಸಿಗಲಿ. ಲೋ ಆ ಫೋನ್ ಡೀಲರ್ ಬರಲಿಲ್ಲ ಅಂದ್ರೆ ಏನ್ರೋ ಕತೆ? ಸಾಲವಾಗುತ್ತೆ ಬಿಡ. ಲೋ ಆ ಫೋನ್ ಕದ್ದಿರೋ ಏನಾರು ನನ್ನ ಕೈಗೆ ಸಿಗಲಿ, ಅವ್ನಿಗೆ ಸರಿಯಾಗಿದೆ. ಆ ಡೀಲರ್ ಏನಾದ್ರು ಬರ್ದೇ ಇದ್ರೆ ನಂದು 2 ತಿಂಗಳು ಸ್ಯಾಲ್ರಿ ಹೋಗುತ್ತೋ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಆಹಾ, ಏನು ಡೌ ಮಾಡ್ತಾವನು? ನಮ್ಮ ಅಪ್ಪಂಗೆ ಬೇರೆ ಹುಷಾರಿಲ್ಲ, ಇವಾಗ ಮನೆಯಲ್ಲಂತ ದುಡಿತಿರೋ ನಾನೊಬ್ಬನೇ. ಇವಾಗ ನಮ್ಮ ಅಕ್ಕಂಗೆ ಮದುವೆ ಬೇರೆ ಫಿಕ್ಸ್ ಆಗಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಫೋನ್ ಏನಾದ್ರು ಸಿಕ್ಕಲಿಲ್ಲ ಅಂದರೆ ನನ್ನ ಕೆಲಸ ಹೋಗುತ್ತಷ್ಟೇ. ಟೆನ್ಷನ್ ಆಗಬೇಡ ಬಿಡ. ಲೋ ನಾನು 1-2 ಅವರ್ ಬೈಕ್ ಕಳ್ಕೊಂಡಿದ್ದಕ್ಕೆ ಇಷ್ಟೊಂದು ಬೇಜಾರಾಗ್ತಿದೆ. ಸೊ ಇವನು ಪಾಪ ಡೆಲಿವರಿ ಬಾಯ್ ಅಂತಿದ್ದಾನೆ, ಇವನಿಗೆ ಎಷ್ಟು ಆಗಿರಬೇಡ. ಪಾಪ ಕೊಟ್ಬಿಡೋಣ ಫೋನ್ನ. ನಾನು ಬೇರೆ ಫೋನ್ನ ಗಾಡಿ ಪೌಚಲ್ಲಿ ಇಟ್ಬಿಟ್ಟಿದ್ದೀನಿ, ಗಾಡಿ ಬೀಗನೂ ಇಲ್ಲ. ಫಸ್ಟು ಆ ನನ್ನ ಮಕ್ಕಳರು ಸಿಗಲಿ, ಆಮೇಲೆ ಇವನಿಗೆ ಫೋನ್ ಕೊಟ್ಬಿಟ್ಟು ಅವ್ರಿಗೆ ಬುದ್ಧಿ ಕಲ್ಸದ. ಮಚ್ಚ ನಾನೊಂದ್ಸಲ ಇತ್ತು. ಹಲೋ, ನಮ್ಮೂರೆಲ್ಲ ಪೊಲೀಸ್ ಹತ್ರ ಸಿಗಾಕೊಂಡಿದ್ದಾರೆ, ನೀವು ಎಲ್ಲಿದ್ರು ಬೇಗ ಅಲ್ಲಿಂದ ಎಸ್ಕೇಪ್ ಆಗ್ಬಿಡಿ. ನಾನು ಹೇಳ್ದೆ ಮಚ್ಚ ನಿಮಗೆ, ಲೋ ಇವೆಲ್ಲ ಬೇಡ ಅಂತ. ಎದ್ದಳು ಎದ್ದಳು, ಇಲ್ಲಿಂದ ಹೋಗೋಣ ಫಸ್ಟು. ಏನಾಯ್ತು ಹೇಳ, ನಾನು ಹೇಳ್ತೀನಿ ಲೋ ನೀನು ಇಲ್ಲಿಂದ ಹೋಗೋಣ. ಬಾರೋ ಫಸ್ಟು, ಬಾರೋ ಬಾರೋ, ಗಾಡಿ ಕೀ ಕೊಡು ಫಸ್ಟು. ಏನಾಯ್ತು, ಬಾರೋ ಇಲ್ಲಿಂದ ಎಸ್ಕೇಪ್ ಆಗೋಣ. ಹಾ ಸಿಗಾಕೊಂಡ್ರು ನನ್ನ ಮಕ್ಕಳರು. ಯಾರು ನೀವು? ನೀರು ನಂದೇ ಕಂಡ್ರ ಗಾಡಿ? ಹೌದೇ, ತಳ್ರಣ. ಏಯ್ ಮಚ್ಚ ಓಡು, ಸಿಗಾಕಳ್ರಿ ನನ್ನ ಮಕ್ಕಳ ಇನ್ನೊಂದ್ಸಲಿ ಐತೆ ನಿಮಗೆ. ಸಾರಿ ಬ್ರದರ್, ನಿಮ್ಮ ಫೋನ್ ಕದ್ದಿದ್ ನಾನೇ, ಅವಾಗೇನೋ ಗೊತ್ತಾಗ್ಲಿಲ್ಲ, ಬಟ್ ಇವಾಗ ತುಂಬ ಬೇಜಾರಾಗ್ತಿದೆ. ಇಟ್ಸ್ ಓಕೆ ಬ್ರದರ್, ಇವಾಗ ತಂದ್ಕೊಟ್ರಲ್ಲ ಸಾಕು. ಸಾರಿ. ಥ್ಯಾಂಕ್ ಯು ಬ್ರದರ್. ಆ ಡೀಲರ್ ಬಂದೇ ಇಲ್ವಲ್ಲೋ? ಅವ್ನು ಬರೋದು ಇಲ್ಲ, ಯಾಕಂದರೆ ಡೀಲರ್ ನಾನೇ. ಬಾಯ್ ಬ್ರೋ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಸದ್ಯ ಹೆಂಗೋ ಸಿಗ್ತಲ್ಲಪ್ಪ ಫೋನು. ನೀವೇನೇ ಡೆಲಿವರಿ ಬಾಯ್? ಹೌದು ಸರ್, ನಾನೇ ಸರ್. ನಿಮ್ಮ ಪ್ರಾಡಕ್ಟ್ ಅಂತೂ ತಲುಪಿಸಿದ್ರಲ್ಲ. ಅಯ್ಯೋ ಬಿಡಿ ಸರ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಅಂತೂ ಫೋನ್ ಸಿಕ್ತಲ್ಲ, ಇವತ್ತಾಗಿದ್ದಾಗೋಗ್ಲಿ ಪ್ರಪೋಸ್ ಮಾಡಲೇಬೇಕು. ಹಾಯ್. ಹಾಯ್. ಪ್ಲೀಸ್ ಕಮ್. ಯಾ ಶೋರ್. ನನ್ನ ಯಾಕೆ ಇಲ್ಲಿ ಕರೆದೆ? ಹೇ ಊಟ ಆಯ್ತಾ? ಊಟ ಆಯ್ತು, ಬಟ್ ನನ್ನ ಯಾಕೆ ಮೀಟ್ ಮಾಡಕ್ ಹೇಳ್ದೆ? ಏನಪ್ಪ ಹೇಳೋದು? ಏನ್ ವಿಷಯ ಹೇಳು. ಹಾ ಹೇಳ್ತೀನಿ. ಹೇ ಫಸ್ಟ್ ಏನಾದ್ರು ಆರ್ಡರ್ ಮಾಡೋಣ ಊಟ ಮಾಡಕ್ಕೆ. ಅಯ್ಯೋ ಮೆನು ಕೊಡಿ. ಸಿಂಧು, ಐ ಲವ್ ಯು, ಐ ಲವ್ ಯು ಸೋ ಮಚ್. ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಇದನ್ನ ಹೇಳಕ್ಕೆ ಎಷ್ಟು ದಿನ ಬೇಕಾಗುತ್ತಾ? ಓಕೆ.